ಹೆಸರು ಸೈಯದ್ ಆಸಿಫ್. ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಜಸ್ಟ್ ಕ್ಲಿಕ್ ಇಂಡಿಯಾ ಕನ್ನಡ ಚಾನಲ್. ಪ್ರಿಯ ವೀಕ್ಷಕರೇ, ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಭದ್ರಾವತಿ ತಾಲೂಕಿನ ಗ್ರಾಮ ಪಂಚಾಯತಿ ಗುಡುಮಗಟ್ಟೆ, ಗುಡುಮಗಟ್ಟೆ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಶ್ರೀ ಜಿಪಿ ಮಹೇಶ್ವರಪ್ಪ ಗೌಡರು ಅವರೇ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ. ಈ ಕಾರ್ಯಕ್ರಮದಲ್ಲಿ ಸ್ವತಃ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂದ್ರೆ ಒಬ್ಬ ಗ್ರಾಮ ಪಂಚಾಯತಿಯ ಜನಪ್ರತಿನಿಧಿ ಆಗುವವರೆಗೂ ಏನೆಲ್ಲ ಹೋರಾಟಗಳನ್ನು ಮಾಡಿಕೊಂಡು ಬಂದಿರ್ತಾರೆ, ಅವರ ಬಾಲ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ ಇದನ್ನೆಲ್ಲ ಜನಗಿಸಬೇಕು. ಇದೇ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಈಗ ಬಾಲ್ಯದಿಂದ ಪ್ರಾರಂಭ ಮಾಡೋಣ. ನಿಮ್ಮ ಬಾಲ್ಯ ಜೀವನ ಮತ್ತು ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ. ನಮ್ಮ ಬಾಲ್ಯ ಜೀವನದಲ್ಲಿ ಜಿಪಿ ಮಹೇಶ್ವರಪ್ಪ ಗೌಡ್ರು ಅಂತ, ಗುಡುಮಗಟ್ಟೆ, ಭದ್ರಾವತಿ ತಾಲೂಕು ಗುಡುಮಗಟ್ಟೆ ಗ್ರಾಮ. ನಮ್ಮ ತಂದೆಯವರು ಪಟೇಲ್ ರಂಗಪ್ಪ ಅಂತ, ತಾಯಿ ಶಿವಮ್ಮ ಅಂತ. ನಮ್ಮ ಅಣ್ಣ, ನಾವು 4 ಜನ ಅಣ್ಣ ತಮ್ಮಗಳು. ನಾನು ಎರಡನೇನು. ಹಿರಿಯರು ಇಲ್ಲಿ ಊರಲ್ಲಿದ್ದಾರೆ, ಒಬ್ಬರು ಶಿವಮೊಗ್ಗದಲ್ಲಿದ್ದಾರೆ. ನಮ್ಮ ಮನೆಯವರು ಭಾನುಮತಿ ಅಂತ. ಎರಡು ಜನ ಹೆಣ್ಮಕ್ಕಳು, ಒಬ್ಬನೇ ಮಗ. ವಿದ್ಯಾಭ್ಯಾಸ ಎಸ್ ಎಲ್ ಸಿ ಮಾಡಿದ್ದೀನಿ ಪ್ರೈಮರಿ ಶಾಲೆ ಗುಡುಮಗಟ್ಟೆಯಲ್ಲಿ. ಹೈಸ್ಕೂಲು ಆಗ್ರದಲ್ಲಿ, ಆಗ್ರದಲ್ಲಿ ಓದಿದ್ದೆ. ಇಲ್ಲ, ಸ್ಪೋರ್ಟ್ಸಲ್ಲಿ ಏನು ಭಾಗವಹಿಸಿಲ್ಲ. ವಾಲಿಬಾಲ್ ಇಂಟ್ರೆಸ್ಟ್ ನಂಗೆ, ವಾಲಿಬಾಲ್. ಸರ್, ನಿಮಗೆ ರಾಜಕಾರಣಕ್ಕೆ ಬರ್ಬೇಕನ್ಸಿದ್ಯಾವಾಗ? ರಾಜಕಾರಣಕ್ಕಿಂತ ಮುಖ್ಯ ನಮ್ಮ ತಂದೆಯವರು, ನಮ್ಮ ಅಣ್ಣ ಎಲ್ಲ ಗ್ರಾಮದ ಬಗ್ಗೆ ಭಾರಿ ಅಭಿವೃದ್ಧಿ. ನಾವು ಗ್ರಾಮದ ಬಗ್ಗೆ ಭಾಳ ಹಿತೈಷಿಗಳು, ಭಾಳ ಅಭಿವೃದ್ಧಿ. ಕೆಲವು ಊರಿನ ಕಾರ್ಯಕ್ರಮಗಳಾಗಲಿ, ಸಣ್ಣ ಪುಟ್ಟ ಜಗಳ ಬಿಡಿಸೋದಾಗಲಿ, ಎಲ್ಲ ಕಾರ್ಯಕ್ರಮಕ್ಕೂ ನಾವು ಭಾಳ ಮುಂಚೂಣಿಯಲ್ಲಿ ಇರೋರು. ಜನಗಳ ಒತ್ತಾಯ ಮೇರೆಗೆ ಗ್ರಾಮ ವಿಸರ್ಜನೆ ಅಧ್ಯಕ್ಷರನ್ನು ಮಾಡಿದರು. ಕೆಲವು ಊರಲ್ಲಿ ಹಬ್ಬ ಹರಿದಿನಗಳಾಗಲಿ, ಯಾವ ಪಂಚಾಯತ್ಗಳಾಗಲಿ, ಏನಾದರೂ ಮಾಡೋದು ನಮ್ಮ ಮುಖಾಂತರನೇ. ಸುಮಾರು 5-6 ವರ್ಷದಿಂದ 2 ದೇವಸ್ಥಾನ ಕಟ್ಟಿದ್ದೀವಿ. ಸರ್, ನೀವು ಮೊದಲಿಂದ ಯಾವ ಥರ ಸಮಾಜ ಸೇವೆಗಳನ್ನು ಮಾಡ್ತಾ ಬಂದಿದ್ದೀರಾ ಸರ್? ಮೊದಲಿಂದ ಕಮಿಟಿಯಲ್ಲಿ, ಕೆಲವು ಸಂಘ ಸಂಸ್ಥೆಗಳಿಂದ, ಕಮಿಟಿಯಿಂದ. ಅಧ್ಯಕ್ಷರಾಗಬೇಕಾದ್ರೆ ನಮ್ಮ ಅಣ್ಣವರು ಅದರಿಂದ ಪಂಚಾಯತ್ ಮೆಂಬರ್ ಆಗಿದ್ದರು. ನಾವು ಕಮಿಟ್ ಮಾಡಿದ್ವಿ. ನಮ್ಮ ಎದುರಾಳಿಗಳು 5 ಲಕ್ಷ 6 ಲಕ್ಷ ಖರ್ಚು ಮಾಡಿದರು. ಬರೀ 17,000 ಮಾಡಿ 17,000 ಖರ್ಚು ಮಾಡಿ ಇನ್ನಾದೆ ಅವ ಅಧ್ಯಕ್ಷನೂ ಆದೆ 2 ವರ್ಷ. ಸರ್, ಪ್ರತಿಯೊಬ್ಬರ ಜೀವನದಲ್ಲಿ ತಮ್ಮದೇ ಆದ ಮಾರ್ಗದರ್ಶಕರು ಇರ್ತಾರೆ. ನಿಮ್ಮ ಜೀವನದ ಮಾರ್ಗದರ್ಶಕರು ಯಾರು? ನಮ್ಮ ತಂದೆ, ತಾಯಿ, ಅಣ್ಣ, ಕುಟುಂಬಸ್ಥರು, ಗ್ರಾಮಸ್ಥರು, ಹಿರಿಯರು, ಎಲ್ಲರ ಸಹಕಾರದಿಂದ ಊರಲ್ಲಿ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಸರ್, ಮುಂದೆ ಬರುವ ಯಾವ ಚುನಾವಣೆಯಲ್ಲಿ ಭಾಗವಹಿಸಲು ಇಚ್ಛಿಸಿದ್ದೀರಾ? ಮುಂದೆ ನೋಡೋಣ ಸರ್. ಈಗ ಅದನ್ನ ಮುಂದಿನ ಆಸಕ್ತಿ ಏನಿಲ್ಲ. ಸಾಕ್ಷಿಯಲ್ಲಿ ಊರಲ್ಲಿ ನಾವು ಮಾಡ್ತಾ ಇದೀವಲ್ಲ, ಈ ಸಲ ಬಿಟ್ಕೊಟ್ಟಿದ್ವಿ. ನೆಕ್ಸ್ಟ್ ನೋಡೋಣ, ಸಮಯ ಬಂದರೆ, ಕ್ಯಾಟಗರಿ ಬಂದರೆ, ಜನ ಅಪೇಕ್ಷೆ ಪಟ್ಟರೆ ಮತ್ತು ಚುನಾವಣೆ ಸ್ಪರ್ಧಿಸೋಣ ಅಂತ ಇದೀವಿ. ಟಿ ಪಿನೂ ಮಾಡ್ಬೋದು, ಜೆಡ್ ಪಿನೂ ಮಾಡ್ಬೋದು, ಅದಕ್ಕೂ ಅದೃಷ್ಟ ಬೇಕು. ಅದಕ್ಕೆ ನಾವು ಕಾಯ್ತಾ ಇದೀವಿ. ಜನ ಬೆಂಬಲಿಸಿದ್ರೆ ಮತ್ತು ಪ್ರವೇಶ ಮಾಡ್ತೀವಿ. ಸರ್, ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲು ಕಾರಣ? ಗ್ರಾಮಾಭಿವೃದ್ಧಿಗೋಸ್ಕರ, ಅಭಿವೃದ್ಧಿಗೋಸ್ಕರ. ಏನೋ ನಮಗೆ ಜನಗಳ ಸಹಕಾರ ಇತ್ತು, ಬೆಂಬಲ ಇತ್ತು, ಸಮಸ್ಯೆ ಬಗೆಹರಿಸೋಕ್ಕೆ. ಯಾವ ಸಣ್ಣ ಪುಟ್ಟ ಸಮಸ್ಯೆಗಳಾಗಲಿ, ಊರಿನ ಕಾರ್ಯಕ್ರಮಗಳಾಗಲಿ, ಅದು ಬಗೆಹರಿಸ್ಬೇಕು ಅಂತ ಒಂದು ಮನಸ್ಸಿನಲ್ಲಿ ಬಡ್ಡಿಯಿಂದಲೇ ನಮಗೆ ಊರಿನ ಬಗ್ಗೆ ಭಾಳ ಅಭಿಪ್ರಾಯ. ಅದಕ್ಕೋಸ್ಕರ ಸ್ಪರ್ಧಿಸಿದ್ವಿ. ಸರ್, ನಿಮ್ಮ ಅವಧಿಯಲ್ಲಿ ಯಾವ ಥರ ಸಮಸ್ಯೆಗಳಿತ್ತು, ಸಮಸ್ಯೆಗಳನ್ನು ಬಗೆಹರಿಸಿದ್ದೀರಾ, ಯಾವ ಥರ ಸರ್ಕಾರದಿಂದ ಅನುದಾನ ಪಡೆದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೀರಾ? ಸರ್ಕಾರದಿಂದ ನಾವು ಕೆಲವು ಊರಲ್ಲಿ ರೋಡು, ಚರಂಡಿಗಳು, ಚರಂಡಿ, ಬಾಕ್ಸ್ ಚರಂಡಿ, ಸಿಮೆಂಟ್ ರೋಡು, ಮನೆಗಳು, ಆಶ್ರಯ ಮನೆಗಳು, ಸ್ವಚ್ಛತೆ ಮನೆ, ದ್ವೀಪ. ನಮ್ಮ ಟೈಮಲ್ಲಿ ಬಂದಿದ್ದು, ಈ ಟೈಮಲ್ಲಿ ಮನೆ ಬಂದಿಲ್ಲ. ನಮ್ಮ ಟೈಮಲ್ಲಿ ಸುಮಾರು ಒಂದು 20-30 ಮನೆ ಕೊಟ್ಟಿವಿ. ಇವೆಲ್ಲ ಮಾಡಿದ್ವಿ, ಡೆವಲಪ್ಮೆಂಟ್ ಮಾಡಿದ್ವಿ. ಊರನ್ನು ಡೆವಲಪ್ಮೆಂಟ್ ಮಾಡಿದ್ದೀವಿ. ನಮ್ಮಲ್ಲಿ ಹಾಸ್ಪಿಟ್ಲ್ ಇಲ್ಲ. ಹಾಸ್ಪಿಟ್ಲ್ ಸುಮಾರು 5 ಕಿಲೋಮೀಟರ್ ಹೋಗ್ಬೇಕು. ಆಯುರ್ವೇದಿಕ್ ಹಾಸ್ಪಿಟ್ಲ್ ಇಲ್ಲ. ಅದಕ್ಕೋಸ್ಕರ ಸರ್ಕಾರ ಕೇಳ್ತಾ ಇದ್ದೀವಿ, ಪಶು ಆಸ್ಪತ್ರೆನೂ ಮತ್ತು ಜನರಲ್ ಇದು ಆಯುರ್ವೇದಿಕ್ ಅದು ಅವರು ಕೊಡ್ತಾ ಇಲ್ಲ. ರುದ್ರಭೂಮಿ ಸಮಸ್ಯೆ ಇದೆ, ಆಗಿದೆ, ಮಾಡ್ಕೊಂಡಿದ್ದೀವಿ. ರುದ್ರಭೂಮಿನ ಕೆರೆ ಅಭಿವೃದ್ಧಿ ಮಾಡಿದ್ವಿ, ಮೀನು ಸಾಗಾಣಿಕೆ ಕೊಟ್ಟಿದ್ದೀವಿ. ನಮ್ಮ ಹೊಲ, ನಮ್ಮ ದಾರಿಗಳು ಕೆಲವು ಆಗಿದೆ, ರೋಡು ಇನ್ನೂ ಆಗೋದಿದ್ದಾವೆ. ಈಗ 5 ವರ್ಷದಿಂದ ಯಾವ ಕೆಲಸ ಆಗಿಲ್ಲ. ಹಿಂದಿನ ಇದ್ದ ಸರ್ಕಾರದಂಥ ಕೆಲಸ ಈಗ 5 ವರ್ಷದಲ್ಲಿ ಆಗಿಲ್ಲ. ಜಾಸ್ತಿ ಆಗಿರೋ ಕಸವಿಲ್ಲವರ ಘಟಕ ಈಗ ಮಾಡಿದ್ದೀವಿ. ಈಗ ರೀಸೆಂಟಾಗಿ ಮಾಡಿದ್ದಾರೆ, ನಾವಿದ್ದಾಗ ಇರಲಿಲ್ಲ, ಈಗ ಮಾಡಿದ್ದಾರೆ. ನೀರಿನ ಘಟಕ ಟ್ಯಾಂಕ್ಗಳಿದ್ದಾವೆ. ನಮ್ಮ ಟೈಮಲ್ಲಿ ಸುಮಾರು 3 ಓವರ್ ಟ್ಯಾಂಕ್ ಮಾಡಿಸಿದ್ವಿ. ಅಂದರೆ ಜನ ಕುಡಿಯೋಕ್ಕೆ ನೀರು, ಕರೆಂಟ್, ವಿದ್ಯುತ್ ಎಲ್ಲ ಚೆನ್ನಾಗಿ ಸರಬರಾಜು ಚೆನ್ನಾಗಿದೆ. ನೀರು ಇತ್ತು, ಕೊರತೆ ಇಲ್ಲ. ಹಾಂ, ಬಡವರಿಗೆ ಮನೆಯೇ ಇಲ್ಲ. ಸುಮಾರು 5 ವರ್ಷದಿಂದ ಫಲಾನುಭವಿಗಳು ಕಾಯ್ತಾ ಇದ್ದಾರೆ, ಮನೆಗಳೇ ಕೊಟ್ಟಿಲ್ಲ. ಯಾವುದೂ ಇಲ್ಲ, ಎನ್ ಆರ್ ಜಿ ಕೆಲಸ ಇಲ್ಲ, ಒಂದು ಸರ್ಕಾರದಿಂದ ಅನುದಾನ ಇಲ್ಲ. ಅಲ್ಲೇ ಅಂತದ ಯಾವ ಕೆಲವು ಸಂಬಳದವರಿಗೆ ಕೆಲಸಗಾರ ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ, ಹಂಗಾಗಿತ್ತು. ಕಾರಣ
ಕೊರೋನಾ ಬಂದು ದುಡ್ಡಿಲ್ಲ ದುಡ್ಡಿಲ್ಲ ಅಂತ ದುಡ್ಡು ಬಿಡುಗಡೆ ಮಾಡ್ತಾ ಇಲ್ಲ ಹಂಗಾಗಿತ್ತು. ಈಗ ಜೆಜಿಎಂ ಬಂದಿದೆ, ಅದು ಅದು ಯಾವ ಥರ ಜನರಿಗೆ ಅನುಕೂಲ ಆಗಿದೆ ಸರ್ ಜೆಜಿಎಂ ಬಂದಿದೆ? ಇಲ್ಲ ಸರ್, ಜನಕ್ಕೆ ಅನುಕೂಲ ಆಗಿಲ್ಲ. ಎಲ್ಲ ವಿರೋಧ ಮಾಡ್ತಾ ಇದ್ದಾರೆ. ಸರಿ ಸರ್. ಸರ್ ಕೊನೆ ಪ್ರಶ್ನೆ, ಜನರು ನಿಮ್ಮನ್ನು ಮತಾನೀಡಿ ಆಯ್ಕೆ ಮಾಡಿದ್ದಾರೆ, ಜನರಿಗೆ ಏನಕ್ಕೆ ಬಯಸ್ತೀರಾ ಸರ್? ಜನಗಳೇನು ಇದು ಮತ್ತೊಂದು ಆಯ್ಕೆ ಮಾಡಿದ ಜನಗಳಿಗೆ ಧನ್ಯವಾದ ಅರ್ಪಿಸ್ತೇನೆ. ಚರ್ಚಿಸಲು ನಿಮಗೂ ಧನ್ಯವಾದಗಳು. ಸರಿ, ನಿಮ್ಮ ಮಾಧ್ಯಮದವರಿಗೂ ಕೂಡ ಧನ್ಯವಾದ. ನಿಮ್ಮ ಹೆಸರು? ರಂಗಪ್ಪ ಅಂತಂದ್ಬಿಟ್ಟು. ನಾವು ಮಾಜಿ ಅಧ್ಯಕ್ಷರು, ನಮ್ಮ ಊರಿನ ಮಹೇಶ್ವರಪ್ಪ ಭಟ್ರು ಗ್ರಾಮ ಉಸ್ತುವಾರಿ ಕಮಿಟಿಯ ಅಧ್ಯಕ್ಷರು ಕೂಡ ಹೌದು. ಗ್ರಾಮದಲ್ಲಿ ಜನ ಬಯಸಿದ್ಕೆ ಒಂದ್ಸಲಿ ನಾವು ಎಲೆಕ್ಷನ್ ನಿಂತ್ಕೊಳ್ಬೇಕು, ನೀವು ಸಮಾಜಸೇವೆ ಮಾಡ್ಬೇಕು ಅಂತ ಕೇಳ್ಕೊಂಡಾಗ ಅವರು ಒಂದ್ಸಲಿ ಎಲೆಕ್ಷನ್ ಸ್ಪಂದಿಸಿದ್ರು, ನಿಂತ್ಕೊಂಡಾಗ ಜನ ಆಯ್ಕೆ ಮಾಡಿದ್ರು, ಅಧ್ಯಕ್ಷರು ಕೂಡ ಆದ್ರು, ಉತ್ತಮವಾದ ಕೆಲಸಗಳನ್ನ ಮಾಡಿದ್ರು. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಊರಿಗೆ ಬೇಕಾದಷ್ಟು ಅನುದಾನವನ್ನು ತಂದು ಕೊಟ್ಟಿದ್ದಾರೆ. ಚರಂಡಿಗಳ ವ್ಯವಸ್ಥೆ ಇರ್ಬೋದು, ದೇವಸ್ಥಾನಗಳ ಅಭಿವೃದ್ಧಿ ಇರ್ಬೋದು, ಕೆರೆ ಅಭಿವೃದ್ಧಿ ಇರ್ಬೋದು, ಈ ರಸ್ತೆಗಳು ಇವನ್ನೆಲ್ಲ ಮಾಡಿಬಿಟ್ಟು, ಆಮೇಲೆ ಶೌಚಾಲಯಗಳದ್ದು, ಆಮೇಲೆ ಊರಿ ದೀಪ ಲೈಟ್ಗಳದ್ದು, ಅನೇಕ ಕೆಲಸಗಳನ್ನ ಮಾಡಿಬಿಟ್ಟು ಊರಿಗೆ ಒಂದು ಒಳ್ಳೆಯ ಅವರ ಕಾಲಾವಧಿಯಲ್ಲಿ ಒಂದು ಒಳ್ಳೆಯ ಸೇವೆಯನ್ನು ಮಾಡಿಕೊಟ್ಟಿದ್ದಾರೆ, ಗ್ರಾಮ ಅಭಿವೃದ್ಧಿ ಮಾಡಿದ್ದಾರೆ. ಧನ್ಯವಾದಗಳು. ಧನ್ಯವಾದ. ರುದ್ರೇಶ್ ಪಾಟೀಲ್ ಅಂತ. ಸರಿ, ನಿಮ್ಮ ತಂದೆಯವ್ರ ಬಗ್ಗೆ ನೆನಪಿದೆ ಸರ್? ನಮ್ಮ ತಂದೆಯವರು ಕಳೆದ 5 ವರ್ಷದಿಂದ ಎಲೆಕ್ಷನ್ ಗ್ರಾಮ ಪಂಚಾಯತಿಯಲ್ಲಿ ಸ್ಪರ್ಧಿಸಿದ್ರು, ಗೆದ್ದರು, ಒಳ್ಳೆ ಉತ್ತಮವಾದ ಕೆಲಸ ಮಾಡಿದ್ದಾರೆ. ಅವರು ಗ್ರಾಮಾಭಿವೃದ್ಧಿ ಅಧ್ಯಕ್ಷರು ಕೂಡ, ಗ್ರಾಮದ ಬಗ್ಗೆನೂ ಹೆಚ್ಚಿನ ಕಾಳಜಿ ವಹಿಸಿ ಉತ್ತಮವಾದ ಕೆಲಸ ಮಾಡಿದ್ದಾರೆ. ಗ್ರಾಮ ಪಂಚಾಯತಿಯಲ್ಲಿ ಬರ್ತಕ್ಕಂಥ ಎಲ್ಲ ಅನುದಾನಗಳನ್ನು ಎಲ್ಲದು ಮಾಡಿದ್ದಾರೆ. ಈ ರೋಡು, ಚರಂಡಿ, ಯಾವುದು ಎಲ್ಲ ಕೆಲಸನೂ ಮಾಡಿದ್ದಾರೆ. ಯಾವುದೇ ರೀತಿಯ ಇದು ಮಾಡಿಲ್ಲ, ತೊಂದರೆ ಮಾಡಿಲ್ಲ. ಸರಿ ಸರ್, ಧನ್ಯವಾದ. ಕೆಲಸ ಮಾಡಿದ್ದಾರೆ. ಸರಿ, ಧನ್ಯವಾದಗಳು.